ಮೂರು ದಶಕದ ಹಿಂದೆ ಮಂಗಳೂರಿನ ವಾಮಂಜೂರಿನಲ್ಲಿ ನಾಲ್ವರನ್ನು ಹತ್ಯೆ ಮಾಡಿದ ಪಾತಕಿ ಪ್ರವೀಣ್ ಬಿಡುಗಡೆ ಪ್ರಸ್ತಾಪಕ್ಕೆ ಸಂಬಂಧಿಕರಿಂದಲೇ ಆಕ್ಷೇಪ ಬಂದಿರುವುದರಿಂದ ಸದ್ಯಕ್ಕೆ ಪ್ರವೀಣ್ಗೆ ಬಿಡುಗಡೆ ಭಾಗ್ಯ ಲಭಿಸುವಂತೆ ತೋರುತ್ತಿಲ್ಲ. ಇಂದು ಬೆಂಗಳೂರಿನಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರನ್ನು ಭೇಟಿ ಮಾಡಿದ ಸೀತಾರಾಮ್ ಅವರ ನೇತೃತ್ವದ ಕುಟುಂಬಸ್ಥರ ನಿಯೋಗವು ಯಾವುದೇ ಕಾರಣಕ್ಕೂ ಪ್ರವೀಣ್ ಬಿಡುಗಡೆ ಮಾಡದಂತೆ ಗೃಹ ಸಚಿವರನ್ನ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ನಿಯೋಗಕ್ಕೆ ಭರವಸೆ ನೀಡಿದ ಗೃಹ ಸಚಿವರು ಆಗಸ್ಟ್ 15ರಂದು ಪ್ರವೀಣ್ ಬಿಡುಗಡೆ ಆಗ್ತಾ ಇಲ್ಲ ಎಂದು ತಿಳಿಸಿದ ಅವರು, ಕುಟುಂಬಿಕರ ಆಕ್ಷೇಪವನ್ನ ಸರ್ಕಾರ ಪರಿಗಣಿಸಿದ್ದು ಕುಟುಂಬಿಕರಿಗೆ ಎಲ್ಲ ರೀತಿಯ ರಕ್ಷಣೆ ನೀಡಲಾಗುವುದು. ಸನ್ನಡತೆ ಆಧಾರದಲ್ಲಿ ಪ್ರವೀಣ್ ಬಿಡುಗಡೆ ಹೆಸರು ಇಲ್ಲ, ಆದರೆ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳ ಪಟ್ಟಿಯಲ್ಲಿ ಆತನ ಹೆಸರಿದ್ದು ಇದೀಗ ಕುಟುಂಬಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಮುಂದಿನ ಕ್ರಮ ತೆಗೆದುಕೊಳ್ಳಲಿದೆ ಎಂದು ಭರವಸೆಯನ್ನ ನೀಡಿದ್ರು. ಯೋಚನೆ ಮಾಡ್ತೀವಿ, ನಿಮ್ಗೆ ರಕ್ಷಣೆ ಕೊಡ್ತೀವಿ. ಏನಾಗ್ತದೆ ಅದಕ್ಕೆ ಕಾನೂನು ಅದೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಅದಾಗದೇ ಇದ್ರೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡೋ ಜವಾಬ್ದಾರಿ ನಾವು. ನೀವೇನು ಹೇಳಬೇಡಿ, ಒಮ್ಮೆ ಬಿಟ್ಟರೆ ನಿಮಗೆ ರಕ್ಷಣೆ ಕೊಡ್ತೀವಿ. ಮಗುವನ್ನೆಲ್ಲ ಕೊಂದ್ಬಿಟ್ಟಿದ್ದೀನಿ ಸರ್, ಅಣ್ಣನ ಮಗಳು ಅವರೆಲ್ಲ ಒಂದೇ ಫ್ಯಾಮಿಲಿ ಸರ್, ಒಂದು 20 ಜನ ಬಂದಿದ್ದಾರೆ. ನೋಡಿದ್ದೀನಿ, ದೊಡ್ಡ ಡೀಟೇಲ್ ಬೇಡ ಸರ್. ಅದೇನಾಗಿದೆ, ಅವ್ರು ಥ್ರೆಟನ್ ಮಾಡಿದ ತಕ್ಷಣ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಮಗು ಮನಗಿದ್ದಾಗ ಕೊಲ್ಲೋದು, ಅವನು ಮನಗಿದ್ದಾಗ ಕೊಲ್ಲೋದು. ಮತ್ತೆ ಇವಾಗ ಒಂದು ವರ್ಷ ಹಿಂದ್ಗಡೆ ಜೈಲಲ್ಲಿ ಪರಿವರ್ತನೆ ಆಗಿರ್ಬೋದು ಅಂತ ಮಾತಾಡ್ತಾ ಹೋದಾಗ ಪರಿವರ್ತನೆಗೆ